ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ ಒಂದನೇ ತಾರೀಕಿನಂದು ಬುಧ ಮತ್ತು ಶುಕ್ರರು ಇಬ್ಬರು ತಮ್ಮ ಸ್ಥಾನವನ್ನು ಪಲಟ ಮಾಡ್ತಾ ಇದ್ದಾರೆ ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡಿದರೆ ಶುಕ್ರ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಮೂರನೇ ತಾರೀಕಿನಂದು ಕುಜ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹದಿನೇಳನೇ ತಾರೀಕಿನಂದು ರವಿಗ್ರಹವು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹದಿನೆಂಟನೇ ತಾರೀಕಿನಂದು ಬುಧ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದಿಷ್ಟು ಅಕ್ಟೋಬರ್ನ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಗಳ ಸ್ಥಾನ ಪರಿವರ್ತನೆಗಳು ಮತ್ತು ಅಕ್ಟೋಬರ್ ತಿಂಗಳ ಮಾಸ ವಿಶೇಷತೆ ಏನು ಅಕ್ಟೋಬರ್ ತಿಂಗಳ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಮೊದಲನೇದಾಗಿ ದಸರಾ ಹಬ್ಬ ನಡೀತಕ್ಕಂಥದ್ದು ವಿಜೃಂಭಣೆಯಿಂದ ಹತ್ತು ದಿವಸಗಳ ಕಾಲ ಆಚರಣೆ ಮಾಡ್ತಕ್ಕಂತಹ ಶರನ್ನವರಾತ್ರಿ ಆ ಶರನ್ನವರಾತ್ರಿ ಏನು ಆಚರಣೆ ಮಾಡ್ತೀವಿ ಹಲವು ವಿಧಾನಗಳಲ್ಲಿ ಹಲವು ರೂಪಗಳಲ್ಲಿ ಹಲವು ಭಾಗಗಳಲ್ಲಿ ಅವರದ್ದೇ ಆದಂತಹ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಮೈಸೂರಿನ ಭಾಗದಲ್ಲಂತೂ ತುಂಬ ವಿಶೇಷವಾಗಿ ಮಾಡುವಂಥದ್ದು ನಮ್ಮ ನಾಡದೇವಿಯಾದಂತಹ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಕೈಂಕರ್ಯಗಳು ನಡೀತಕ್ಕಂಥದ್ದು ಆ ಅಂಬಾರಿ ಹೋಗುವಂಥದ್ದು ಎಲ್ಲವೂ ಸಹ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಸುಂದರವಾದ ಘಟನೆಗಳು ಘಟಿಸುತ್ತವೆ ಇದೇ ಅಕ್ಟೋಬರ್ನ ತಿಂಗಳಲ್ಲಿ ಆದರೆ ಅದೇನೋ ಹೇಳ್ತಾರಲ್ಲ ಬಿಳಿ ಹಾಳೆ ಮೇಲೊಂದು ಕಪ್ಪು ಚುಕ್ಕೆ ಅನ್ನೋ ಹಾಗೆ ಗ್ರಹಣ ಸಹ ಬಂದು ವಕ್ರಿಸ್ಕೊಳ್ಳುತ್ತೆ ಪಾರ್ಶ್ವ ಚಂದ್ರಗ್ರಹಣವು ಇಪ್ಪತ್ತೆಂಟನೇ ತಾರೀಕು ಘಟಿಸುತ್ತೆ ಅದು ನಮ್ಮ ಭಾರತದಲ್ಲಿ ಗೋಚಾರವೂ ಸಹ ಇರೋದರಿಂದ ಗ್ರಹಣದ ಆಚರಣೆಯನ್ನು ಮಾಡಬೇಕಾದ ಒಂದು ಸಂದರ್ಭ ಇದೆ ಹಾಗಾಗಿ ಗ್ರಹಣದ ಈ ಎಲ್ಲ ಎಫೆಕ್ಟ್ಸ್ಗಳನ್ನು ಯಾವ್ಯಾವ ರೀತಿಯಾಗಿ ತೊಂದರೆ ತಾಪತ್ರಯಗಳು ಇದ್ದಾವೆ ಧನಸ್ಸು ರಾಶಿಯವರಿಗೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವಾದರೆ ಮಿಶ್ರ ಫಲಗಳು ಇದ್ದಾವೆ ಒಂದಿಷ್ಟು ಒಳ್ಳೆಯದು ಇದೆ ಒಂದಿಷ್ಟು ಕೆಡುಕು ಇದೆ ಈ ಒಂದು ಗ್ರಹಣದ ಫಲಾನುಫಲಗಳು ಸೊ ಹಾಗಾಗಿ ಅಕ್ಟೋಬರ್ನ ತಿಂಗಳಲ್ಲಿ ಗ್ರಹಣದ ಪ್ರಭಾವ ಮತ್ತು ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ನೋಡೋಣ ಗೋಚಾರ ಅಂತೂ ಸಂಪೂರ್ಣ ರೀತಿಯಲ್ಲಿ ಶುಭದಾಯಕವಾಗಿದ್ದು ಸಂಪೂರ್ಣವಾಗಿ ನಿಮ್ಮ ಕೈಯನ್ನು ಹಿಡಿತಕ್ಕಂಥದ್ದು ನಿರುದ್ಯೋಗಿ ಯುವಕ ಯುವತಿಯರಿಗೆ ನಿಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ಉತ್ತಮವಾದಂತಹ ಕೆಲಸ ಪ್ರಾಪ್ತ ಯೋಗ ಸಂಬಳ ಸರಿಯಾಗಿ ಬರ್ತಿಲ್ಲ ಅಂದರೆ ಕರೆಕ್ಟಾಗಿ ಬಂದುಬಿಡುತ್ತೆ ಈ ತಿಂಗಳಿಗೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೋಡ್ತೀರಿ ಹಣಕಾಸಿನ ಅಭಿವೃದ್ಧಿ ಆಗೋದ್ರ ಜೊತೆ ಜೊತೆಗೆ ವ್ಯಾಪಾರಸ್ಥರಿಗೆ ನಿಮ್ಮ ವ್ಯಾಪಾರದಲ್ಲಿ ಬಹಳ ದೊಡ್ಡ ಮಟ್ಟದ ಲಾಭಗಳು ಬರ್ತಕ್ಕಂತಹದ್ದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನಗಳು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಆಗುತ್ತೆ ಪಿತ್ರಾರ್ಜಿತ ಆಸ್ತಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಧನಸ್ಸು ರಾಶಿಯವರಿಗೆ ಸೂರ್ಯನ ಆಶೀರ್ವಾದ ಇರುವಂಥದ್ದು ನೋಡಿ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ರವಿಯ ಸಂಚಾರವಾಗುತ್ತೆ ಕುಜ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಬುಧ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಗುರು ಐದನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ರಾಹು ಆರು ಮತ್ತು ಕೇತು ರಾಹು ನಿಮಗೆ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಕೇತು ನಿಮಗೆ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಎಲ್ಲ ಒಂದು ಶುಭ ಯೋಗಗಳು ನಿಮಗೆ ಬರುವಂಥದ್ದು ಇರುತ್ತೆ ಸೊ ಹಾಗಾಗಿ ಎಲ್ಲ ಗ್ರಹಗಳ ಸಂಪೂರ್ಣ ಆಶೀರ್ವಾದಗಳು ಧನುಸ್ಸು ರಾಶಿಯವರಿಗೆ ರವಿ ಆಶೀರ್ವಾದವಿದೆ ಕುಜನ ಆಶೀರ್ವಾದವಿದೆ ಬುಧನ ಆಶೀರ್ವಾದವಿದೆ ಗುರುವಿನ ಆಶೀರ್ವಾದವಿದೆ ಶುಕ್ರನ ಆಶೀರ್ವಾದವಿದೆ ಶನಿಯ ಆಶೀರ್ವಾದವಿದೆ ರಾಹುಕೇತುಗಳು ಛಾಯಾಗ್ರಹಗಳು ಪರವಾಗಿಲ್ಲ ಹನ್ನೊಂದನೇ ಮನೆಯಲ್ಲಿ ಕೇತು ಒಳ್ಳೇದು ಮಾಡ್ತದೆ ನಿಮಗೆ ಹನ್ನೊಂದರ ಒಂದು ಕೇತು ಒಳ್ಳೇದು ಮಾಡ್ತಕ್ಕಂಥದ್ದು ನೀವು ತುಂಬ ಯೋಗ ಫಲಗಳು ಇರುವಂಥದ್ದು ಮನೆಯಲ್ಲಿ ಇರುವಂಥ ಅಶಾಂತಿಗಳೆಲ್ಲ ಧನಸ್ಸು ರಾಶಿಯವರಿಗೆ ಹೋಗುತ್ತೆ ರಾಜಕಾರಣಿಗಳಿಗೆ ಸೋತ ರಾಜಕಾರಣಿಗಳಿಗೆ ಮತ್ತೆ ಪುನಃ ಅಧಿಕಾರದ ಪ್ರಾಪ್ತ ಸನ್ನಿಹಿತವಾದಂತಹ ಯೋಗ ಇರುವಂಥದ್ದು
ಒಳ್ಳೆ ರೀತಿಯ ಒಂದು ಘನತೆಯ ಬೆಳವಣಿಗೆ ಗೌರವದ ಬೆಳವಣಿಗೆ ಸ್ಥಾನಮಾನದ ಬೆಳವಣಿಗೆ ಎಲ್ಲವೂ ಸಹ ಆಗುತ್ತೆ ಕೀರ್ತಿಯ ಬೆಳವಣಿಗೆ ಆಗತಕ್ಕಂತದ್ದು ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗತಕ್ಕಂತದ್ದು ಮನೆಯಲ್ಲಿ ಎಲ್ಲಾ ರೀತಿಯಾದಂತ ಶಾಂತಿಯ ವಾತಾವರಣ ದೂರ ಆಗತಕ್ಕಂತದ್ದು ಸಂತೋಷ ಬರತಕ್ಕಂತದ್ದು ಎಲ್ಲವೂ ಆಗುತ್ತೆ ಆಸ್ತಿ ಪಾಸ್ತಿಗಳ ಲಾಭ ಉಂಟಾಗತಕ್ಕಂತದ್ದು ಪಿತ್ರಾರ್ಜಿತ ಆಸ್ತಿ ಏನಾದರೂ ತುಂಬಾ ದಿವಸಗಳಿಂದ ನಿಮ್ಮ ಕೈಗೆ ಬರಲಿಲ್ಲ ಬರಬೇಕು ಅನ್ನೋ ಹಾಗಿತ್ತು ಅಂದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಅನುಕೂಲಗಳು ಪ್ರಾಪ್ತವಾಗುತ್ತದೆ ನಿಮ್ಮ ಸ್ವಂತ ಆಸ್ತಿಯ ಸಂಪಾದನೆಗೂ ಸಹ ಈ ತಿಂಗಳು ಬಹಳ ಯೋಗಕಾರಕವಾಗಿರತಕ್ಕಂತದ್ದು ಸ್ನೇಹಿತರಿಂದ ಸಹಕಾರಗಳು ಸಿಗುತ್ತೆ ಬಂಧು ಮಿತ್ರರು ನಿಮಗೆ ಸಹಕರಿಸುತ್ತಾರೆ ಅವಿವಾಹಿತರಿಗೆ ವಿವಾಹದ ಯೋಗವೂ ಸಹ ಕೂಡಿ ಬರತಕ್ಕಂತದ್ದು ಭೂ ವ್ಯವಹಾರಗಳಲ್ಲಿ ಲಾಭಗಳು ಬರತಕ್ಕಂತದ್ದು ಸರ್ಕಾರಿ ಉದ್ಯೋಗಿಗಳಿಗೆ ಪದೋನ್ನತಿಗಳು ಸಿಗತಕ್ಕಂತದ್ದು ಭತ್ಯೆ ಹೆಚ್ಚಳ ಆಗತಕ್ಕಂತದ್ದು ಎಲ್ಲ ಆಗುತ್ತೆ ಸೋ ಬಹಳ ಸಂತಸದಾಯಕವಾಗಿರತಕ್ಕಂತ ವಿಚಾರ ಸಂತೋಷವಾಗಿರುವಂತಹ ವಿಚಾರಗಳು ಧನಸ್ಸು ರಾಶಿಯವರಿಗೆ ಘಟಿಸುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೂ ನಮ್ಮ ಲೈಫ್ ಸ್ಟೈಲ್ಗಳು ಚೆನ್ನಾಗಿರಲ್ಲ ಈಗಿನ ಕಾಲಕ್ಕೆ ಜಾತಕದಿಂದ ನಿಮ್ಮ ಆರೋಗ್ಯವನ್ನು ಹೇಳೋದು ಕಷ್ಟವಾಗುತ್ತೆ ಯಾಕಂದರೆ ನಾವು ಪ್ರತಿನಿತ್ಯ ವಿಷದ ಗಾಳಿ ವಿಷದ ಆಹಾರ ವಿಷದ ಜೀವನ ಶೈಲಿಯನ್ನು ರೂಢಿಸ್ಕೊಂಡಿದ್ದೀವಿ ಲಿಟ್ರಲಿ ನಾವು ಪ್ರತಿಯೊಬ್ಬರೂ ಅಷ್ಟೇ ಸುಸೈಡ್ ಕಮಿಟ್ ಮಾಡಿಕೊಂಡೇ ಹೋಗ್ತಾ ಇರೋದು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ನಮಗೆ ಗೊತ್ತಾಗ್ತಿಲ್ಲ ಏ ನಾನು ಮನೆಯಲ್ಲೇ ಊಟ ಮಾಡ್ತೀನಿ ಎಲ್ಲೂ ನಾನು ಹೊರಗಡೆ ಎಲ್ಲೂ ಊಟ ಮಾಡಲ್ಲ ಏನು ಪ್ರಯೋಜನ ಮನೆಯೊಳಗಡೆನೇ ವಿಷ ಬೇಯಿಸ್ಕೊಂಡು ತಿಂತಾ ಇದ್ದೀವಿ ಕಲಬೆರಕೆ ಆಗಿರೋ ಆಹಾರ ಕಲಬೆರಕೆ ತರಕಾರಿ ರಾಸಾಯನಿಕ ಸಿಂಪಡಣೆ ಮಾಡಿರುವಂಥ ತರಕಾರಿ ಅಕ್ಕಿ ಬೇಳೆ ಕಾಳುಗಳು ಭೂಮಿಗೆ ವಿಷ ಸೇರಿಸಿ ಬೆಳೆ ಬೆಳೀತಾ ಇದ್ದೀವಿ ಹೈಬ್ರಿಡು ತಳಿಗಳು ಇನ್ನೆಲ್ಲಿ ಬರಬೇಕು ನಮಗೆ ದೇಹಕ್ಕೆ ಶಕ್ತಿ ಖಂಡಿತ ಇಲ್ಲ ಹಾಗಾಗಿನೇ ನಮಗೆ ತೊಂದರೆಗಳ ತಾಪತ್ರಯಗಳು ಸಿಕ್ಕಾಕೊಳ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ನಮ್ಮ ಜೀವನ ಶೈಲಿಯನ್ನು ಮೊದಲು ನಾವು ಇದು ಮಾಡ್ಕೊಳ್ಬೇಕು ನಾವು ತಿಂತಿರುವಂಥ ಎಣ್ಣೆ ತುಪ್ಪ ಬೇಳೆಕಾಳುಗಳು ಪ್ರತಿಯೊಂದೂ ಕಲಬೆರಕೆ ಅಡಲ್ಟ್ರೇಟೆಡ್ ಇನ್ನು ಶುಭವಾಗೋದಾದರೂ ಎಲ್ಲಿ ಆರೋಗ್ಯಕ್ಕೆ ಅತ್ತ ಕೇಳ್ತೀವಿ ಜಾತಕವನ್ನು ನೋಡಿ ಆರೋಗ್ಯ ನೋಡಿ ಅಂತ ನಾವೇ ಇಲ್ಲಿ ಕಳ್ಕೊಳ್ತಾ ಇದ್ದೀವಿ ಈ ರೀತಿಯಾದಂಥ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಅಲ್ವಾ ಸೊ ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿಕೊಳ್ಳಿ ಹಲವರಿಗೆ ಸಂತಾನದ ಭಾಗ್ಯವೂ ಸಹ ಬರ್ತಕ್ಕಂತಹದ್ದು ಧರ್ಮಯಾತ್ರೆಗಳನ್ನು ತೀರ್ಥಯಾತ್ರೆಗಳನ್ನು ಮಾಡ್ತೀರಿ ಧಾರ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ ಕೀರ್ತಿ ಪ್ರತಿಷ್ಠೆ ಲಾಭಗಳು ಬರ್ತಕ್ಕಂಥದ್ದು ಆಗುತ್ತೆ ಪ್ರಕಾಶಕರಿಗೆ ಮುದ್ರಕರುಗಳಿಗೆ ಪುಸ್ತಕದ ವ್ಯಾಪಾರಸ್ಥರಿಗೆ ಜವಳಿ ವ್ಯಾಪಾರಸ್ಥರ ಮಗರಿಗೆ ಲಾಯರ್ಗಳಿಗೆ ತುಂಬ ಲಾಭಗಳು ಬರತಕ್ಕಂಥದ್ದು ನಿಮ್ಮ ನಿಮ್ಮ ಸ್ಥಾನದ ಅನುಸಾರವಾಗಿ ನಿಮಗೆ ಕೀರ್ತಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಹಣದ ಲಾಭ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಕಲಾವಿದರಿಗೆ ರೇಷ್ಮೆ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಜವಳಿ ವ್ಯಾಪಾರಸ್ಥರುಗಳಿಗೆ ಬಹಳ ಲಾಭಗಳು ಇರ್ತವನ್ನುವಂಥದ್ದು ಇಂಜಿನಿಯರ್ಗಳಿಗೆ ಔಷಧ ವ್ಯಾಪಾರಸ್ಥರಿಗೆ ವೈದ್ಯರಿಗೆ ಬಹಳ ಲಾಭಗಳು ನಿಮಗೆ ಬರತಕ್ಕಂಥದ್ದು ಆಗುತ್ತೆ ಧನಸ್ಸು ರಾಶಿಯವರಿಗೆ ಬಹಳ ಶುಭ ರೀತಿಯಾದಂತಹ ಯೋಗದ ಫಲಗಳು ಒಂದು ಗೋಚಾರ ಸೂಚನೆ ಕೊಡ್ತಾ ಇದೆ ನಿಮ್ಮ ಜನ್ಮ ಜಾತಕ ಏನು ಹೇಳುತ್ತೆ ಅನ್ನೋದನ್ನು ತೋರಿಸಿ ಗೋಚಾರದಿಂದ ಬರತಕ್ಕಂತಹ ಫಲಗಳು ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿ ಪಡ್ಕೊಂಡಂತಹ ಫಲಗಳಿಗೂ ಬಹಳ ವ್ಯತ್ಯಾಸಗಳು ವ್ಯತ್ಯಯಗಳು ಇರ್ತವೆ ಅದನ್ನು ತಿಳ್ಕೊಳ್ಬೇಕಾ ಗೋಚಾರ ಮತ್ತು ಜನ್ಮಜಾತಕ ಎರಡನ್ನೂ ಸೇರಿಸಿದಾಗ ಮಾತ್ರ ನಿಮಗೆ ಯಾವ ರೀತಿಯಾದ ಯೋಗ ಫಲ ನಿಮಗೆ ನಿರ್ಧರಿತವಾಗಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕದ ಜೊತೆಗೆ ಗೋಚಾರವನ್ನೂ ಸಹ ತಿಳ್ಕೊಂಡು ಗೋಚಾರದ ಜೊತೆಗೆ ಜನ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ಬೇಕಾದ ಪರಿಹಾರದ ಮಾರ್ಗವನ್ನು ಅನುಸರಿಸಿದರೆ ನಿಮ್ಮ ಜೀವನ ಸುಖಮಯವಾಗಿರೋದರಲ್ಲಿ ಅನುಮಾನವೇ ಬೇಡ ಸೊ ಹಾಗಾಗಿ ಈ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಗಳು ಉಂಟಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಧನಸ್ಸು ರಾಶಿಯವರು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಆನಂತರ ನಿಮಗೆ ಆಧ್ಯಾತ್ಮಿಕ ಪರಿಹಾರ ನಾವು ಈ ಪ್ರಕೃತಿಯಲ್ಲಿ ಇದ್ದೀವಿ ಭೂಮಿಯನ್ನು ಕಾಪಾಡೋಣ ಹಸಿರನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಉಸಿರನ್ನು ಕೊಟ್ಟು ಹೋಗೋಣ ಒಂದಷ್ಟು ಮರಗಳನ್ನು ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಬೆಳೆಸಿ ಮರಗಳನ್ನಾಗಿ ಮಾಡೋಣ ಪ್ರಕೃತಿಯನ್ನು ಉಳಿಸಿ ಇನ್ನಿತರ ಜೀವ ಜಂತುಗಳಿಗೂ ಒಂದಿಷ್ಟು ಆಧಾರವಾಗಿ ನೆರವಾಗಿ ಅಂತ ಕೇಳ್ಕೊಳ್ತಾ ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರುಗಳನ್ನು ಇಡ್ತಾ ಬನ್ನಿ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದರಿಂದ ಸಹಕಾರಿಯಾಗುತ್ತೆ
ಅವುಗಳಿಗೆ ಬೇಕಾದಂತಹ ಆಹಾರಗಳನ್ನು ಸಾಧ್ಯವಾದ ಜನರು ಒದಗಿಸಿ ಅವುಗಳ ಹಸಿವು ಇಂಗತ್ತೆ ಯಾಕಂದರೆ ಅವುಗಳು ಬದುಕುವಂತಹ ದಾರಿಯನ್ನು ಕಸಿದುಕೊಂಡು ಬಿಟ್ಟಿದ್ದೀವಿ ನಗರೀಕರಣ ನಗರೀಕರಣ ಅನ್ನೋ ಹೆಸರಿನಲ್ಲಿ ಎಲ್ಲಿಗೆ ಹೋಗಬೇಕವು ನೀರಿಗೆ ಎಲ್ಲಿಗೆ ಹೋಗಬೇಕವು ಆಹಾರಕ್ಕೆ ಯಾರನ್ನು ಕೇಳಬೇಕು ಅವುಗಳಿಗೆ ಅಂತ ಇದ್ದ ಮೂಲಗಳನ್ನೆಲ್ಲ ಬತ್ಸಿದ್ದೀವಿ ಹಾಗಾಗಿ ನಾವು ಮಾಡಿದ ತಪ್ಪುಗಳನ್ನು ನಾವೇ ಸರಿ ಮಾಡ್ತಾ ಮುಂದಿನ ಪೀಳಿಗೆಗೂ ಆಧಾರವಾಗ್ತಾ ನಾವೆಲ್ಲರೂ ಸಹ ಮನುಷ್ಯರು ಮನುಷ್ಯರಾಗಿ ಬದುಕೋಣ ಅಂತ ಕೇಳ್ಕೊಳ್ತಾ ಉದ್ಯಾನವನಗಳಲ್ಲಿ ಒಂದಿಷ್ಟು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿಸಿ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಲವು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಸರೆಯನ್ನು ಕೊಡ್ತಾ ಆಹಾರವನ್ನು ಕೊಡ್ತಾ ಇರೋದನ್ನು ಭಗವಂತ ಗಮನಿಸ್ತಾನೆ ನಿಮ್ಮ ವಂಶಗಳ ಮೇಲೆ ನಿಮ್ಮ ಕುಟುಂಬಗಳ ಮೇಲೆ ಅವನ ಕೃಪೆಯು ಬೀರೋದ್ರಿಂದ ಯಾವ ಸಮಸ್ಯೆಯೂ ಸಹ ಉಂಟಾಗೋದಿಲ್ಲ ಭಗವಂತನನ್ನು ಮೆಚ್ಚಿಸುವ ಕೆಲಸ ಮಾಡೋದು ಬೇಡ ಭಗವಂತನೇ ನಮ್ಮನ್ನು ಮೆಚ್ಚುವಂಥ ಕೆಲಸದಲ್ಲಿ ಕೈಂಕರ್ಯದಲ್ಲಿ ನಾವು ತೊಡಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಧನಸ್ಸು ರಾಶಿಯವರ ಆಧ್ಯಾತ್ಮಿಕ ಪರಿಹಾರ ಏನು ಅಂತ ನೋಡೋಣ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಈ ಒಂದು ಮಾಸದಲ್ಲಿ ನೀವು ಚಂದ್ರಘಂಠಾದೇವಿಯ ಪೂಜೆಯನ್ನು ಮಾಡ್ತಾ ಬನ್ನಿ ಚಂದ್ರಘಂಠಾದೇವಿಯ ಉಪಾಸನೆಯನ್ನು ಮಾಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಸಹ ಅನುಕೂಲವು ಉಂಟಾಗ್ತದೆ ಇನ್ನು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಕೂಷ್ಮಾಂಡಿನಿಯನ್ನು ಆರಾಧನೆ ಮಾಡಿ ಕೂಷ್ಮಾಂಡಿನಿ ದೇವಿಯ ಪೂಜೆಯನ್ನು ಮಾಡಿ ಅದೇ ರೀತಿಯಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಕಾಮಾಖ್ಯದೇವಿಯ ಪೂಜೆ ಕಾಮಾಖ್ಯದೇವಿಯ ಸ್ತೋತ್ರ ಪಠಣ ಸಾಧ್ಯವಾದವರು ಕಾಮಾಖ್ಯದೇವಿಯ ದರ್ಶನವನ್ನು ಸಹ ಮಾಡ್ಕೊಳ್ತಾ ಬನ್ನಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದು ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಧನಸ್ಸು ರಾಶಿಯವರ ಮಾಸ ಭವಿಷ್ಯದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು